ಹಲೋ ವಿವರ್ಸ್, ಇವತ್ತಿನ ರೆಸಿಪಿ ತರಕಾರಿ ಬೇಳೆ ಸಾರು. ಅದಕ್ಕೋಸ್ಕರ ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು ಮತ್ತು ಸ್ವಲ್ಪ ಹಸಿಯವರೆಕಾಯಿ ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆ ಒಂದು ಆಲೂಗಡ್ಡೆ, ಬದನೆಕಾಯಿ ಕೂಡ ಮಾಡುವಾಗ ಹೆಚ್ಚಾಕೊಳ್ಬೇಕು. ಈಗಲೇ ಕಟ್ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ ಅಂತ ಇಷ್ಟನ್ನು ಮಾತ್ರ ಕಟ್ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ಈ ತರಕಾರಿ ಸಾರು ಮಾಡೋದಕ್ಕೆ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಬೇಳೆನ ತೊಳೆದಾಕ್ತಾಯಿದ್ದೀನಿ, ತೊಗರಿ ಬೇಳೆ. ತೊಗರಿಬೇಳೆ ಹಾಕಿದ್ದೀನಿ, ಮೀಡಿಯಮ್ ಸೈಜು 3 ಟೊಮೊಟೊ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಅಡುಗೆ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ, ಜೊತೆಗೆ ಒಂದು ಸಣ್ಣದು ಈರುಳ್ಳಿ. ನೋಡಿ, ತೊಗರಿಬೇಳೆ, ಟೊಮೊಟೊ, ಈರುಳ್ಳಿ, ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಅಡುಗೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. 1-2-3 ವಿಸಲ್ ಬರಬೇಕು. ನೋಡಿ, ಕುಕ್ಕರ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ, 3 ವಿಸಲ್ ತೆಗೆದಿದ್ದೀನಿ. ನೋಡಿ, ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು, ಸ್ಮ್ಯಾಶಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೋದು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ, ಜೊತೆಗೆ ತರಕಾರಿಗಳನ್ನೆಲ್ಲ ಹಾಕ್ತಾಯಿದ್ದೀನಿ ತೊಳೆದು. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಮತ್ತು ಹಸಿಯವರೆಕಾಯಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಹಸಿಯವರೆಕಾಯಿ ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ. ಈ ಹಸಿಯವರೆ ಮಾಡೋದ್ರಿಂದ ಸಾರು ಒಳ್ಳೆ ಟೇಸ್ಟ್ ಇರುತ್ತೆ. ನೋಡಿ, 3-4 ನಿಮಿಷಕ್ಕೆಲ್ಲ ಬೇಳೆ ಜೊತೆ ತರಕಾರಿಗಳು ಚೆನ್ನಾಗಿ ಬೇಯಬೇಕು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಕುದಿ ಬರ್ತಾಯಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜೊತೆಗೇ 1-2 ಸ್ಪೂನಷ್ಟು ಸಾರಿನ ಪುಡಿ ಹಾಕ್ತಾಯಿದ್ದೀನಿ, ಬೇಳೆ ಸಾಂಬಾರು ಪುಡಿ. ಬೇಳೆ ಸಾರು ಎಷ್ಟು ಮಾಡ್ತಿದ್ರು ನೋಡಿಕೊಂಡು ಸಾಂಬಾರು ಪುಡಿ ಹಾಕ್ಕೊಳ್ಬೇಕು. ನೋಡಿ, ಈಗ ಉಪ್ಪು ಕಾರದಲ್ಲಿ ಕೂಡ 4-5 ನಿಮಿಷ ಚೆನ್ನಾಗಿ ತರಕಾರಿಗಳು ಬೇಯಬೇಕು. ನೋಡಿ, ಮೀಡಿಯಮಲ್ಲಿ ಇಟ್ಕೊಂಡು ತರಕಾರಿ ಚೆನ್ನಾಗಿ ಬೇಯಿಸಿದ್ದೀನಿ. ತರಕಾರಿಗಳೆಲ್ಲ ಚೆನ್ನಾಗಿ ಬೆಂದಿದೆ, ಸಾರು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹುಣಸೆ ರಸ ಹಾಕಿದ್ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಹುಣಸೆ ರಸ, ತೆಂಗಿನ ತುರಿ ಎಲ್ಲ ಹಾಕಿದ್ಮೇಲೆ 1-2 ಕುದಿ ಬಂದರೆ ಸಾಕು. ತರಕಾರಿ ಚೆನ್ನಾಗಿ ಬೆಂದಿರೋದ್ರಿಂದ 1-2 ಕುದಿ ಬಂದರೆ ಸಾಕು. ನೋಡಿ, ತರಕಾರಿ ಎಲ್ಲ ಚೆನ್ನಾಗಿ ಬೆಂದು ಸಾರು ಕೂಡ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ರುಚಿಕರವಾದಂಥ
ತರಕಾರಿ ಬೇಳೆ ಸಾಂಬಾರ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಈ ತರಕಾರಿ ಬೇಳೆ ಸಾರಿಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಸಾಸಿವೆ ಮತ್ತು ಇಂಗಿನ ಒಗ್ಗರಣೆ ಕೊಟ್ಕೊಂಡ್ರೆ ತರಕಾರಿ ಸಾರಿನ ಘಮ ಚೆನ್ನಾಗಿರುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗು. ಈ ಒಗ್ಗರಣೆಯಿಂದ ತರಕಾರಿ ಬೇಳೆ ಸಾಂಬಾರಲ್ಲಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.